ಸುನಿಯವ್ರಿಗೆ ಹೇಳಿ ನಾನು ಸಿಂಪಲ್ ಸುನಿ ಅಂತ ಅವ್ರು ಹೆಸರಿಟ್ಕೊಂಡಿದ್ದಾರೆ. ಬಟ್ ಅದೇ ಅವ್ರು ಹೇಳಿದ್ರು ಇನ್ನ ಈ ಸಿನಿಮಾದ ಮುಖಾಂತರ ಸಿಂಪಲ್ ಅಲ್ಲ ಅವರು, ಸಿಂಪ್ಲೆಸ್ಟ್ ಸುನಿ ಅವರು ಅಂತ ಅಂದ್ಬಿಟ್ಟು ಎಷ್ಟು ಸಿಂಪಲ್ ಆಗಿ ಅವರು ನಮ್ಮ ಜೊತೆಲಿ ಕೆಲಸ ತೆಗಿತಾರೆ ಅಂತಂತಂದ್ರೆ ಬಹಳ ಮಧುವಾಗಿ ಕೆಲಸ ಮುಗಿಸಿದ್ದೀನಿ. ಇದು ನನಗೆ ಬಹಳ ಸಲೀಸಾಗಿ ಮಾಡಿದಂಥ ಸಿನಿಮಾ ಮುಗಿದೋಯ್ತಾ ಅಂತಾನೆ ಗೊತ್ತಾಗಲಿಲ್ಲ. ಡೇವಿಡ್ ಸರ್ ಅವರು, ನಾನು ಎಲ್ಲ ಕಡೆ ಹೇಳ್ತೀನಿ, ಡೇವಿಡ್ ಸರ್ ಅವರು ಈ ಸಿನಿಮಾಗೆ ಇನ್ನೊಬ್ಬ ಹೀರೋ ಈ ಸಿನಿಮಾಗೆ. ಇವತ್ತು ಡೇವಿಡ್ ಸರ್ ಅವರ ಕ್ಯಾಮ್ರಾ ವರ್ಕಿನ ಪಿಕ್ಚರಲ್ಲಿ ನಾನಿದ್ದೀನಿ ಅನ್ನೋದೇ ನನ್ನ ಗರ್ವ. ಇದು ಭಾಳ ಹೆಮ್ಮೆಯಿಂದ ಹೇಳ್ತೀನಿ ಸರ್. ನಾನು ಇನ್ನೊಂದು ಹೀರೋ ನೀವು ಆಶಿಕ್ ಅವ್ರ ಬಗ್ಗೆ ನಾನು ಮಾತಾಡಲೇಬೇಕು. ಏನಕ್ಕೆ ಅಂತಂದರೆ ಈ ಹೀರೋಯಿನ್ಗಳಂತ ಬಂದಾಗ ನನಗೆ ಮೊದಲನೆಯ ದಿವಸಗಳಲ್ಲಿ ಹೀರೋಯಿನ್ಗಳು ಸಿಗ್ತಾ ಇರಲಿಲ್ಲ. ಇದರ ನಮ್ಗೆ ಫಿಯರ್ ಆಫ್ ರಿಜೆಕ್ಷನ್, ನನಗೆ ಯಾರಾದ್ರು ಸರ್ ಅವ್ರು ಹೀರೋಯಿನ್ ಟ್ರೈ ಮಾಡೋಣ ಅಂದರೆ ನನಗೆ ಚೆನ್ನಾಗಿ ಗೊತ್ತು ಇವರು ರಿಜೆಕ್ಟ್ ಮಾಡ್ತಾರೆ ಅಂತ. ಆಮೇಲೆ ಅದಕ್ಕೆ ನಾನು ಏನು ಮಾಡ್ತೀನಿ ನೋಡಿ, ಮೊದಲನೇ ಸಿನಿಮಾಗಳೆಲ್ಲ ಆ್ಯಕ್ಚುಲಿ ನನಗೆ ಬಾಂಬೆ ಇದೆ, ಯಾಕಂತಂದರೆ ಅವರಿಗೆ ಗೊತ್ತಿರಲ್ಲ ನಾನು ಯಾರು ಅಂತ ಅಂದ್ಬಿಟ್ಟು ಅಂತ. ಹಂಗೂ ಕೂಡ ಅಲ್ಲೂ ಒಂದಿಷ್ಟು ರಿಜೆಕ್ಷನ್ ಆಗೋವು. ಕಾರಣ ಏನು ಗೊತ್ತಾ, ನಂದು ಯೂಟ್ಯೂಬ್ ಕಾಮಿಡಿ ಯೂಟ್ಯೂಬಲ್ಲಿ ತೆಗೆದು ನೋಡೋರಿಗೆ ಶರಣ್ ಅಂತ ತೆಗೆದು ನೋಡಿದ್ರೆ ಅವನು ಹೊಡೆಯೋದು, ಇವನು ಹೊಡೆಯೋದು, ಆ ಆಂಟಿ ಹೊಡೆಯೋದು, ಇಲ್ಲಿ ಪರ್ಕೆ ತೊಗೊಂಡು ಹಾಕೋದು, ಇವನ್ನ ಈಗ ನೋಡ್ಬಿಟ್ರಿ ಅವ್ರ ಅವರು ಒಪ್ಕೊಂಡಿದ್ದವ್ರು ಡೇಟಿಲ್ಲ ಅನ್ನೋರ್ರಿ, ಒಪ್ಕೊಂಡಿದ್ದವ್ರು ಡೇಟಿಲ್ಲ ಅನ್ನೋರು. ಸೊ ಈ ನಿಟ್ಟಿನಲ್ಲಿ ಇವತ್ತು ಆಶಿಕ್ ಅವರು ನನ್ನ ಜೊತೆಯಲ್ಲಿ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡೋದಕ್ಕೆ ಇವತ್ತು ಒಪ್ಕೊಂಡಿದ್ದಾರೆ ಅಂತ ನೋಡಿದ್ರೆ ಈ ಸ್ಟೇಜಿನ ಮುಖಾಂತರನೇ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀನಿ ನಾನು. ಮತ್ತೆ ಸುಮ್ಮನೆ ನಿಮ್ಮ ಕಡೆ ತೋರಿಸಿದ್ರೆ ಸಾಕು ಈ ಥರದ್ದು ಇದು ಬರುತ್ತೆ. ನನ್ನ ಗೆಳೆಯ ಅಂತ ಹೇಳ್ತೀನಿ, ನನ್ನ ಬ್ರದರ್ ಅಂತ ಹೇಳ್ತೀನಿ, ಅವರು ಇದ್ದ ಕಡೆ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ರೀ, ಇದನ್ನು ಮಾತ್ರ ನೋಡಿದ್ದೀನಿ ನಾನು. ಒಂದು ಪಾಸಿಟಿವ್ ಎನರ್ಜಿ, ನನಗೂ ಅವ್ರಿಗೂ ಒಂದು ಚಿಕ್ಕ ಕಾಕತಾಳಿಯ ಇದೆ, ಒಂದು ಸಣ್ಣ ಸಿಮಿಲ್ಯಾರಿಟೀಸ್ ಇದೆ. ನಾನು ಇವಾಗ ಅದನ್ನೇ ಕೇಳ್ತಾ ಇದ್ದೆ ಅವ್ರ ಹತ್ರ. ನಾನು ರ್ಯಾಂಬೋ ಮುಖಾಂತರ ಹೀರೋ ಆದವನು. ನಾನು ಮೊದಲನೇ ಸಿನಿಮಾ ನಂದು ರ್ಯಾಂಬೋ. ರ್ಯಾಂಬೋ ಬಂದು 2012 ರಿಲೀಸ್ ಆಗಿತ್ತು. 2012 ಇನ್ನೊಂದು ಅದ್ಭುತವಾದಂಥ ಒಂದು ಪ್ರತಿಭೆ ಇಂಟ್ರೊಡ್ಯೂಸ್ ಆಗುತ್ತೆ ಕನ್ನಡ ಚಿತ್ರರಂಗಕ್ಕೆ, ಕತೆ ನನ್ನ ದರ್ಜನ್ ಧ್ರುವ ಅವರು. ನಾನು ಇದನ್ನು ಭಾಳ ಸಿಮಿಲರ್ಟಿ ಹೇಳ್ತಾ ಇರ್ತೀನಿ ನಾನು ಅದನ್ನು. ಇವತ್ತು ಭಾಳ ತುಂಬ ಹೃದಯದಿಂದ ಅವ್ರು ಎಲ್ಲೆಯವ್ರನ್ನೂ ಕೂಡ ನನಗೆ ಇವರನ್ನ ಈ ಕಾರ್ಯಕ್ರಮಕ್ಕೆ ಒಪ್ಪಿಸೋದಕ್ಕೋ ಅಥವಾ ಇದನ್ನು ಕರೆಯೋದಕ್ಕೆ ನಮಗೇನು ಜಾಸ್ತಿ ಸಮಾನೇ ಆಗಿಲ್ಲ. ನನಗೆ ಅವರೆಲ್ಲೇ ಫೋನ್ ಮಾಡಿದ್ರು ನನಗೆ, ಸರ್ ಈ ಹೇಳಿದ ತಕ್ಷಣ ಒಪ್ಕೊಂಡ್ಬಿಟ್ರು ಅಂತಂದ್ಬಿಟ್ಟು. ಈ ಥರದ ಒಂದು ದೊಡ್ಡ ಮನಸ್ಸು, ಈ ಥರದ ಒಂದು ಇವತ್ತು ಅವ್ರು ಬಂದಿದ್ದು ನಾನು ಭಾಳ ಸಿಂಪಲಾಗಿ ಹೇಳಬೇಕು ಅಂತಂದರೆ ಆಂಜನೇಯನ ಭಕ್ತ ಅವರು. ಈ ಕಾರ್ಯಕ್ರಮಕ್ಕೆ ಅವರ ಮುಖಾಂತರ ಆಂಜನೇಯನೇ ನಮಗೆ ಆಶೀರ್ವಾದ ಮಾಡಿದ್ದಾನೆ ಈ ಸಿನಿಮಾಗೆ ಅಂತ. ಖಂಡಿತ ನಿಮ್ಮ ಎಲ್ಲೇ ಹೋದ್ರೂ ಕೂಡ ನೀವು ಹಲೋ ಅನ್ನೋದ್ರ ಬದಲು ನೀವು ಆ ಜಯಾಂಜನೇಯ ಅಂತೀರ. ಇದಕ್ಕಿಂತ ಒಂದು ಆಸ್ಪಿಷಿಯಸ್ ಮೂಮೆಂಟ್ ನಮಗೆ ಅವತಾರ ಪುರುಷ ಸಿನಿಮಾಗೆ ನೆಂದಿಸ್ಬೇಕು. ಸರಿ, ಈ ಥರದ್ದೆಲ್ಲ ಒಳ್ಳೆ ಮನಸ್ಸುಗಳು, ಈ ಥರದ್ದೆಲ್ಲ ಪಾಸಿಟಿವ್ ವೈಬ್ಸ್ ಈ ಸಿನಿಮಾಗಿದೆ. 6ನೇ ತಾರೀಕು ಈ ಸಿನಿಮಾ ನಿಮ್ಮ ಮುಂದೆ ಬರ್ತಾ ಇದೆ. ಖಂಡಿತವಾಗಲೂ ಒಂದು ನಿಶ್ಚಯ ಪ್ರಯತ್ನ, ನಿಯತ್ತಿನ ಪ್ರಯತ್ನ. ಇಷ್ಟು ಟೆಕ್ನಿಷಿಯನ್ಸ್ ಜೊತೆಯಲ್ಲಿ ನಾನು ಹೇಳ್ತಾ ಹೋದೆ, ಅದೇ ಹೇಳಿದೆ ಥ್ಯಾಂಕ್ಸ್ ಹೇಳ್ತಾ ಹೋದೆ, ತುಂಬ ದೊಡ್ಡ ಇದಾಗುತ್ತೆ ಅಂತ. ನಿಮ್ಮ ಮುಂದೆ ಬರ್ತಾ ಇದ್ದೀವಿ, ನೋಡಿ ಹರಿಸಿ ಆಶೀರ್ವದಿಸಿ ಬೆಂತೆ ಇಷ್ಟೇ. ನಮಸ್ಕಾರ, ಥ್ಯಾಂಕ್ಸ್.